ಇಲ್ಲಿ ನೀವು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಒಂದು ಲೇಬರ್ ಸ್ಕಾಲರ್ಶಿಪ್ನ ಯಾವ ರೀತಿ ಆಗದೆ ಅಂತ ತಿಳಿಸ್ಕೊಡಿ ಒಂದು ಲೈವ್ ಡಿಮೋನ ಮಾಡಿಕೊಡಿ ಅಂತ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇಲ್ಲಿ ಈ ಒಂದು ವಿಡಿಯೋನ ಮಾಡೋಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಷನ್ ಇದೀನಿ ಇಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಥರ ನಿಮಗೆ ಇದರ ಆಪ್ಷನ್ ಏನು ಕೊಡೋಲ್ಲ ಒಂದ್ಸಲ ನೀವು ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಡೈರೆಕ್ಟ್ ವೆರಿಫಿಕೇಷನ್ಗೆ ಹೋಗುತ್ತೆ ಅದಕ್ಕೋಸ್ಕರ ಯಾರು ಕೂಡ ಲೇಬರ್ ಸ್ಕಾಲರ್ಶಿಪ್ಗೆ ಆಗ್ತಾ ಇರೋ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಹೋಗ್ಬಿಡಿ ಕಂಪ್ಲೀಟಾಗಿ ನೋಡಿ ಎಲ್ಲೇ ಬೋರಾದರೂ ಕೂಡ ಸ್ವಲ್ಪ ಕಾನ್ಸ್ಟೆಂಟ್ ಇಟ್ಟೆ ನೋಡಿ ಯಾಕೆಂದರೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಇವಾಗ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಿಮ್ಮ ಪ್ರತಿ ಏನಾಗುತ್ತೆ ಅಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ನ ನೀಡಕ್ಕೆ ಹೆಲ್ಫುಲ್ ಆಗಿರುತ್ತೆ ಇವಾಗ ಒಂದು ವಿಡಿಯೋ ಬಗ್ಗೆ ಬರೋದಾದ್ರೆ ಇಲ್ಲಿ ಫಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಮೊಬೈಲಲ್ಲಿ ಯಾವುದಿದೆ ಬ್ರೌಸರ್ ಕ್ರೋಮೊ ಫೈರ್ಫಾಕ್ಸು ಯಾವುದೊಂದು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಜಸ್ಟ್ ನೀವೇನು ಮಾಡಿ ಅಂದರೆ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಇಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿಬಿಟ್ಟು ನೀವು ಸರ್ಚ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ನಿಮಗೆ ಇಷ್ಟೊಂದು ಲಿಂಕ್ಸ್ ಬರುತ್ತೆ ಸರ್ಚ್ ಅಂತ ಕೊಟ್ಟಿದ ತಕ್ಷಣ ಆದರೆ ನೀವು ಯಾವೊಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಂದ್ರೆ ಇಲ್ಲೇ ಸೇವಾ ಸಿಂಧು ಅಂತ ಸರ್ಚ್ ಅಂತ ಕೊಟ್ಟಾದ ಮೇಲೆ ಇಲ್ಲಿ ಸೇವಾ ಸಿಂಧು ಒನ್ ಅಂತ ಕಾಣುತ್ತೆ ನಿಮಗೆ ಟಾಪ್ ಫಸ್ಟ್ ರಿಸಲ್ಟಲ್ಲೇ ಅದ್ರ ಮೇಲೆ ನೀವೊಂದು ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಸರ್ಚ್ ಆಗ್ತಿದೆ ಇವಾಗ ಸೇವಾ ಸಿಂಧು ಒನ್ ಅಂತ ಮೇಲ್ಗಡೆ ಇಲ್ಲಿ ಆಪ್ಷನ್ ತೋರಿಸಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೀವೊಂದು ಲಾಗಿನ್ ಪ್ರೊಸೀಜರು ಮತ್ತು ಲಾಗಿನ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ನಾನು ಇಲ್ಲಿ ಸೇವಾ ಸಿಂಧು ಅಂತ ಕಾಣ್ತಿದೆಯಲ್ಲ ಈ ಒಂದು ಪೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೀವೊಂದು ಲಾಗಿನ್ ಆಗಬೇಕಾಗುತ್ತೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಕೊಟ್ಟು ಇಲ್ಲಿ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಏನಾಗುತ್ತೆ ಅಂದರೆ ನೀವು ಒಂದು ಬಸ್ ಪಾಸ್ ಅಪ್ಲಿಕೇಶನ್ ಏನು ಹಾಕಿರ್ತೀರ ಅದೇ ನಿಮ್ಮ ಮೊಬೈಲ್ ನಂಬರ್ದೇ ಯೂಸರ್ ಐ ಡಿ ಆಗಿರುತ್ತೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ನೀವೇನು ಮಾಡಿ ಅಂದರೆ ಇಲ್ಲಿ ಕೆಳಗಡೆ ಗೆಟ್ ಓ ಟಿ ಪಿ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಗೇಟೆ ಉಡುಪಿನ ಪಡ್ಕೋಬೋದು ಅಲ್ಲಿ ಅದನ್ನ ಪಾಸ್ವರ್ಡಾಗಿ ಯೂಸ್ ಮಾಡಿಕೊಂಡು ಅಲ್ಲಿ ಏನು ಸೆಕ್ಯೂರಿಟಿ ಕೋಡ್ ಕಾಣ್ತಿದೆ ಅದನ್ನ ಕೂಡ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಯಾರು ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇರೋ ಇದು ನೋಡಿ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋತೀರಾ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಮಾಡಿ ಪ್ರತಿಯೊಂದು ಲೈಕ್ ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಕೊನೆವರೆಗೂ ವಿಡಿಯೋ ನೋಡಿ ತುಂಬಾ ಇಂಪಾರ್ಟೆಂಟು ಒಂದು ಸ್ಟೆಪ್ ತಪ್ಪಾದರೂ ಕೂಡ ನಿಮ್ಗೆ ಯಾವ್ದಾದ್ರು ಸ್ಕಾಲರ್ಶಿಪ್ ಬರಲ್ಲ ಮತ್ತೆ ಎಡಿಟಿಂಗ್ ಆಪ್ಷನ್ ಇದ್ರಲ್ಲಿ ಬರೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಇದು ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಕೊನೆವರ್ಗ ನೋಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆಂದರೆ ಅಷ್ಟು ಇಂಪಾರ್ಟೆಂಟು ಇಲ್ಲಾಂದರೆ ಐವತ್ತು ಸಾವಿರ ಕಳ್ಕೊತೀರಾ ನಿಮ್ಗೆ ಯಾವ ಥರದ ಒಂದು ಸ್ಕಾಲರ್ಶಿಪ್ ಬರಲ್ಲ ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡು ಎಲ್ಲಾನು ಕೂಡ ಎಂಟರ್ ಮಾಡಬೇಕು ಅದು ಪಿ ಎಂಟರ್ ಮಾಡ್ಬಿಟ್ಟು ಸೆಕ್ಯೂರಿಟಿ ಕೋಡ್ ಆಗಿ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತಾ ಈ ಕೊಟ್ಟು ನಿಮ್ಗೆ ಏನಾಗ್ತಾರೆ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಮ್ಯಾನೇಜ್ ಪ್ರೊಫೈಲ್ ಕೆಳಗಡೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಕಾಣ್ತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ಅಂದರೆ ಇಲ್ಲಿ ಕೆಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆಯಲ್ಲ ಆ ಒಂದು ಆಪ್ಷನ್ ತೋರಿಸುತ್ತೆ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಅದ್ರ ಪಕ್ಕನೆ ಒಂದು ಸರ್ಚ್ ಟ್ಯಾಬ್ ಬರುತ್ತೆ ಆ ಒಂದು ಸರ್ಚ್ ಇಲ್ಲಿ ನಾನು ಮಾಡಿ ಕೂಡ ತೋರಿಸ್ತಾ ಇದೀನಿ ಅಲ್ಲಿ ನೀವು ಬಂದ್ಬಿಟ್ಟು ಜಸ್ಟು ಲೇಬರ್ ಅಂತ ಟೈಪ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಲೇಬರ್ ಅಂತ ಟೈಪ್ ಮಾಡ್ತೀನಿ ಲೇಬರ್ ಅಂತ ನೀವು ಟೈಪ್ ಮಾಡಿದಾಗ ಏನಾಗುತ್ತೆ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ ಏನೇನು ಸರ್ವಿಸ್ ಇದೆ ಸೇವಾ ಸಿಂಧು ಇಲ್ಲಿ ಎಲ್ಲ ಕೂಡ ಬರುತ್ತೆ ಎ ಟು ಝೆಡ್ಡು ಆದರೆ ನಿಮಗೆ ಯಾವೊಂದು ಸೇವಾ ಸಿಂಧು ಇಲ್ಲಿ ಲೇಬರ್ ಸರ್ವಿಸ್ನ ಚೂಸ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಫಸ್ಟು ಲೇಬರ್ ಅಂತ ಟೈಪ್ ಮಾಡ್ತಾ ಇದೀನಿ ನೋಡ್ಬೋದಾಗಿರುತ್ತೆ ಇಲ್ಲಿ ಲೇಬರ್ ಅಂತ ಟೈಪ್ ಮಾಡಾದ್ಮೇಲೆ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ದು ಎಲ್ಲ ಸರ್ವಿಸು ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ ಇಲ್ಲಿ ನೀವು ಡೈರೆಕ್ಟಾಗಿ ನಾಲ್ಕು ಐದು ಪೇಜ್ ಇರುತ್ತೆ ಡೈರೆಕ್ಟಾಗಿ ನಾಲ್ಕನೇ ಪೇಜ್ಗೆ ಹೋಗ್ಬೋದು ಅಥವಾ ಟ್ವೆಂಟಿ ಫೋರ್ತ್ ಸರ್ವಿಸು ನೀವು ಚೂಸ್ ಮಾಡಬೇಕಾಗಿರೋದು ಇಲ್ಲಿ ನೀವು ನೋಡಿ ಒನ್ ಟೂ ತ್ರೀ ಫೋರ್ ಅಂತ ಪೇಜ್ ನಂಬರ್ ಕೆಳಗಡೆ ತೋರಿಸಿದೆ ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಗೆ ಏನಾಗಿದ್ದಾರೆ ಏನೇನು ಸರ್ವಿಸ್ ಇದೆ ಲೇಬರ್ ಡಿಪಾರ್ಟ್ಮೆಂಟು ಎಲ್ಲ ಕೂಡ ಡೀಟೇಲ್ಸ್ ಬಂದಿದೆ ಇಲ್ಲಿ ನಾವು ಪೇಜ್ ನಂಬರ್ ಫೋರ್ಗೆ ಹೋದಾಗ ಇಲ್ಲಿ ಟ್ವೆಂಟಿ ಫೋರ್ತು ನಾವು ನೋಡ್ಬೋದು ಅಲ್ಲಿ ಎಜುಕೇಷನ್ ಅಸಿಸ್ಟೆನ್ಸ್ ಅಂತ ಇದೆ ಅದನ್ನ ಏನು ಮಾಡಬೇಕಾಗುತ್ತೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಈ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಲೇಬರ್ ಸ್ಕಾಲರ್ಶಿಪ್ನ ಎಸ್ ಎಸ್ ಪಿ ಪೋರ್ಟಲಲ್ಲೂ ಅಪ್ಲೈ ಮಾಡಾದ್ಮೇಲೆ ಇಲ್ಲಿ ಸೇವಸ್ ಒಂದಲ್ಲಿ ಅಪ್ಲೈ ಮಾಡಬೇಕಾಗಿರೋದು ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಇಂಡಿಫ್ರೆನ್ಸ್ ಓಪನ್ ಆಗ್ತಿದೆ ಇಲ್ಲೇ ಮೊದಲೇ ಹೇಳ್ತಾ ಇದ್ದೀನಿ ನಿಮಗೆ ಏನಪ್ಪಾ ಅಂದರೆ ಲೇಬರ್ ಕಾರ್ಡ್ ಯಾವುದು ಕೂಡ ಅವೈಲೇಬಲ್ ಇಲ್ದಿರೋದ್ರಿಂದ ಇದು ನಿಮ್ಗೆ ಅದೇ ರೀತಿ ಡೆಮೋ ಆಗಿ ತಿಳ್ಸ್ಕೊಡ್ತಾ ಇದೀನಿ ನೋಡಿ ಇಲ್ಲಿ ಫಸ್ಟ್ ನೀವೇನು ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಲೇಬರ್ ಕಾರ್ಡ್ ಯಾರ ಹೆಸರು ಇದೆ ಅಂತ ಕೇಳ್ತಿದೆ ನಿಮ್ಮ ತಾಯಿ ಹೆಸರಲ್ಲ ಅಥವಾ ನಿಮ್ಮ ತಂದೆ ಹೆಸರಲ್ಲ ಅಂತ ಅದನ್ನ ಕ್ಲಿಕ್ ಮಾಡಿ ಅವ್ರದ್ದು ಲೇಬರ್ ಕಾರ್ಡ್ ರೆಫರೆನ್ಸ್ ನಂಬರ್ ಹಾಕಿದ್ರೆ ಸಾಕು ಅಥವಾ ಅಪ್ಲಿಕೇಶನ್ ನಂಬರ್ ಈ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಎ ಟು ಝೆಡ್ ಅದೇ ಆಟೋ ಅಪ್ ಆಗುತ್ತೆ ಫಸ್ಟು ಒಂದು ಪ್ಯಾರಾಗ್ರಾಫಲ್ಲಿ ಏನಿದೆ ಫಲಾನುಭವಿ ಅಂತ ಅದು ಕಂಪ್ಲೀಟ್ ಆಗಿ ಅದೇ ಆಟೋ ಫಿಲ್ ಅಪ್ ಆಗುತ್ತೆ ನೀವು ರೆಫರೆನ್ಸ್ ನಂಬರ್ ಹಾಕಿದ್ರೆ ಸಾಕು ತಂದೆ ಅಥವಾ ತಾಯಿ ಯಾರೊಂದ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅದ್ರಲ್ಲಿ ನೀವೇನು ತಲೆ ಕಟ್ಸ್ಕೊಳಾಗತ್ತೆ ಇಲ್ಲ ಅಥ್ಲ ಏನೂ ಪ್ರಾಬ್ಲಮ್ ಆಗಲ್ಲ ಇಲ್ಲಿ ನನಗೆ ಯಾವುದೇ ಥರ ಒಂದು ಲೇಬರ್ ಕಾರ್ಡು ರೆಫರೆನ್ಸ್ ನಂಬರ್ ಏನೂ ಸಿಕ್ಕಿಲ್ಲ ಅದಕ್ಕೋಸ್ಕರ ನಿಮಗೆ ಡೆಮೋ ಅಂತ ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ತಕ್ಷಣ ನಿಮ್ಗೆ ಏನಾಯ್ತಾರೆ ಡೀಟೇಲ್ಸ್ ಎಲ್ಲ ಫಿಲ್ ಅಪ್ ಆಗುತ್ತೆ ಯಾವುದು ಕೂಡ ಮ್ಯಾನುಯಲ್ ಆಗಿ ಎಂಟರ್ ಮಾಡೋ ಆಗತ್ತೆ ಇರಲ್ಲ ನೆಕ್ಸ್ಟ್ ನೀವು ನೋಡ್ಬೋದು ಕೆಳಗಡೆ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ತಂದೆ ತಾಯಿದು ಡೇಟ್ ಆಫ್ ಬರ್ತು ಆಧಾರ್ ಕಾರ್ಡ್ ನಂಬರು ಎಲ್ಲ ಕೂಡ ಡೀಟೇಲ್ಸ್ ಇಲ್ಲಿ ಹಾಕಬೇಕಾಗುತ್ತೆ ನೇಮು ಕೂಡ ಇಲ್ಲಿ ಡೀಟೇಲ್ಸ್ನ ಕರೆಕ್ಟ್ ಯಾಕೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟು ಯಾಕೆಂದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ನೇಮ್ ಇದೆ ವಿತ್ ಸ್ಪೆಲ್ಲಿಂಗು ಇನ್ಶೀಲು ಎಲ್ಲ ಎಕ್ಸಾಕ್ಟಾಗಿ ಅದೇ ರೀತಿ ಇರಬೇಕು ನಿಮ್ಮ ತಾಯಿದು ತಂದೆದು ಡೇಟ್ ಆಫ್ ಬರ್ತು ಕೂಡ ಆಧಾರ್ ಕಾರ್ಡಲ್ಲಿ ಇರೋಂಗೆ ಇರಬೇಕು ಇಲ್ಲಿ ಆಧಾರ್ ಕಾರ್ಡ್ ಹಾಕಿದ್ರೆ ಕೆಲವು ಡೀಟೇಲ್ಸ್ ತಗೊಳುತ್ತೆ ಕೆಲವು ಏನು ತಗೊಳ್ಳಲ್ಲ ಅದನ್ನು ನೀವು ಮ್ಯಾನ್ಯಲಾಗಿ ಏನು ಎಂಟರ್ ಮಾಡ್ತಿರೋ ತುಂಬಾ ಕೇರ್ಫುಲ್ಲಾಗಿ ಎಂಟರ್ ಮಾಡಿ ಆ ಒಂದು ಡೀಟೇಲ್ಸ್ ನೀವು ಎಂಟರ್ ಮಾಡಬೇಕಾಗುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಇಲ್ಲಿ ಒಂದು ಅಪ್ಲಿಕೇಶನ್ ಡೀಟೇಲ್ಸಲ್ಲಿ ಕೇಳುತ್ತೆ ನಿಮ್ಮ ತಂದೆ ತಾಯಿ ಡೀಟೇಲ್ಸನ್ನು ಎಂಟರ್ ಮಾಡ್ತಾ ಇದ್ದೀನಿ ನೋಡ್ಬೋದು ಅದ್ರಲ್ಲಿ ಯಾಕೆ ಇಲ್ಲ ಅಂದರೆ ನಾನು ಯಾವುದೇ ಥರದ ಒಂದು ನಂಬರ್ ಕರೆಕ್ಟಾಗಿರೋದು ಹಾಕಿಲ್ಲ ಯಾಕೆಂದರೆ ನನಗೆ ಅವೈಲಬಲ್ ಡಾಟಾ ಇಲ್ಲ ಸ್ಟೂಡೆಂಟು ಅದಕ್ಕೋಸ್ಕರ ನಿಮ್ಮ ಡೆಮೋ ಇದರಿಂದ ತಿಳಿಸ್ಕೊಡ್ತಾ ಇರೋದು ಕಂಪ್ಲೀಟಾಗಿ ನೋಡ್ತಾ ಹೋಗಿ ವಿಡಿಯೋನ ಇಲ್ಲಿ ನೀವು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಿಮ್ಮ ಡೀಟೇಲ್ಸ್ ಹಾಕಬೇಕಾಗುತ್ತೆ ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದೀರಾ ಅಥವಾ ಏನು ಕೋರ್ಸ್ ಓದ್ತಾ ಇದ್ದೀರಾ ಮತ್ತು ನಿಮ್ಮ ಡೇಟ್ ಆಫ್ ಬರ್ತೋ ಈ ರೀತಿ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಕೇಳುತ್ತೆ ಇದು ಕೂಡ ನೀವು ಕೇರ್ಫುಲ್ಲಾಗಿ ಯಾವುದೇ ಥರದ ಡಾಟಾನ ತಪ್ಪಾಗಿ ಹಾಕ್ಬೇಕು ಹೋಗಬಾರ್ದು ಕಂಪ್ಲೀಟಾಗಿ ಕ್ಲಿಯರಾಗಿ ಆಗ್ತಾ ಹೋಗಿ ಎರಡು ಡೇಲ್ಸ್ನೂ ಕೂಡ ಕಂಪ್ಲೀಟಾಗಿ ಅಪ್ ಮಾಡಿ ಇದು ಮೂರನೇ ಸ್ಟೆಪ್ಪಲ್ಲಿ ನಿಮ್ಮ ಡಾಟಾನ ಇಲ್ಲಿ ಫೆಚ್ ಮಾಡಬೇಕಾಗಿರುತ್ತೆ ಇಷ್ಟು ಕೂಡ ನಿಮಗೆ ಫಸ್ಟ್ ಏನು ಮಾಡ್ತೀರಾ ಅಂದರೆ ನಿಮ್ಮ ಪೇರೆಂಟ್ಸು ಅದು ಲೇಬರ್ ಕಾರ್ಡ್ ಹಾಕ್ತೀರಾ ನಂತರ ನಿಮ್ಮ ಪೇರೆಂಟ್ಸ್ ತಂದೆ ತಾಯಿದು ಒಂದು ಆಧಾರ್ ಕಾರ್ಡು ಅವ್ರ ಡೀಟೇಲ್ಸ್ ಹಾಕ್ತೀರಾ ನೆಕ್ಸ್ಟ್ ಮೂರನೇ ಸ್ಟೆಪ್ಪಲ್ಲಿ ನಿಮ್ಮ ಡೀಟೇಲ್ಸ್ ಹಾಕ್ತೀರಾ ಇವಾಗ ನಾಲ್ಕನೇ ಸ್ಟೆಪ್ಪಲ್ಲಿ ಏನಂದರೆ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಿದೆ ಇಲ್ಲಿ ಯಾರು ಡೀಟೇಲ್ಸ್ ಹಾಕ್ಬೇಕಂದ್ರೂ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ ಇಲ್ಲಿ ಯಾರು ಡೀಟೇಲ್ಸ್ ಹಾಕ್ಬೇಕಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಅಂದು ಯಾರ್ದು ಲೇಬರ್ ಕಾರ್ಡ್ ಹಾಕಿರ್ತೀರ ಮೇಲ್ಗಡೆ ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ನ ಹಾಕ್ಬೇಕಾಗತ್ತೆ ಸಿ ಕೋಡ್ ಎಲ್ಲಾನು ಎಲ್ಲಾನು ಕೂಡ ನೀವೆಲ್ಲ ಹಾಕಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಒಂದು ಸೆಕ್ಯೂರಿಟಿ ಕೋಡ್ ಕಾಣ್ತಿದ್ದಿಲ್ಲ ಅದನ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ಅಪ್ಲಿಕೇಶನ್ ಡೈರೆಕ್ಟಾಗಿ ವೆರಿಫಿಕೇಶನ್ ಹೋಗುತ್ತೆ ಅಲ್ಲಿ ಆಫೀಸರ್ ಏನು ಮಾಡ್ತಾರೆ ಅಂದರೆ ವೆರಿಫೈನ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ನ ಅಲ್ಲಿ ಆಫೀಸರ್ ನಿಮ್ಮ ಅಪ್ಲಿಕೇಶನ್ನ ವೆರಿಫೈ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದ್ರೆ ಆಧಾರ್ ಕಾರ್ಡು ಕುಟುಂಬ ಐ ಡಿ ರೇಷನ್ ಕಾರ್ಡ್ಗೆಲ್ಲ ಅದಕ್ಕೂ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ ಇಮಿಡಿಯೇಟಾಗಿ ಆಗಿ ಏನಾದರೂ ಒಂದು ಮಿಸ್ ಮ್ಯಾಚ್ ಆಯಿತು ಅಂದರೂ ಕೂಡ ನಿಮಗೆ ಈ ಥರ ವಿಡ್ರಾ ಆಪ್ಷನ್ನು ಕೂಡ ಇರಲ್ಲ ಮತ್ತು ತಿರುಗಿ ಅಪ್ಲೈ ಮಾಡೋಕ್ಕೂ ಕೂಡ ಆಪ್ಷನ್ನೂ ಕೊಡಲ್ಲ ಯಾಕೆಂದರೆ ಲೇಬರ್ ಸ್ಕಾಲರ್ಶಿಪ್ಪು ತುಂಬಾ ಸ್ಟ್ರಿಕ್ಟ್ ಆಗ್ತಾ ಬರ್ತಿದೆ ಪ್ರತಿ ವರ್ಷಕ್ಕೂ ಕೂಡ ಏನಾಗಿದೆ ತುಂಬಾ ಜಾಸ್ತಿ ರೂಲ್ಸ್ ಮತ್ತು ರೆಸ್ಟ್ರಿಕ್ಷನ್ ಮಾಡಿದರೆ ಅದಕ್ಕೋಸ್ಕರ ಫಸ್ಟ್ಲಿ ಅಪ್ಲೈ ಮಾಡ್ಬೇಕಾದ್ರೆ ನೀಟಾಗಿ ಸಮಾಧಾನವಾಗಿ ಅಪ್ಲೈ ಮಾಡಿ ಮೊಬೈಲಲ್ಲೂ ಕೂಡ ಮಾಡ್ಬೋದು ಲ್ಯಾಪ್ಟಾಪಲ್ಲಿ ಏನಂತಲ್ಲಾದರೂ ಕೂಡ ಮಾಡ್ಬೋದು ಏನು ತೊಂದರೆ ಇಲ್ಲ ಅದು ಡೀಟೇಲ್ಸ್ ಏನು ಎಂಟರ್ ಮಾಡ್ತೀರ ಅದನ್ನ ಪರ್ಫೆಕ್ಟಾಗಿ ಕ್ಲಿಯರಾಗಿ ಎಂಟರ್ ಮಾಡಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ನಿಮ್ಮ ಡೀಟೇಲ್ಸ್ನೆಲ್ಲ ವೆರಿಫೈ ಮಾಡಿಬಿಟ್ಟು ಆಫೀಸರ್ ಏನು ಮಾಡ್ತಾರೆ ಅಂದರೆ ನಿಮಗೆ ಅಮೌಂಟನ್ನ ನೆಕ್ಸ್ಟ್ ಚೇರಿಸ್ಬಿಟ್ಟು ಪೋರ್ಟಲ್ಗೆ ಸೆಂಡ್ ಮಾಡ್ತಾರೆ ಅಲ್ಲಿ ನಿಮ್ಗೆ ಅಂದರೆ ಟ್ಯಾಬ್ ಬರದೆ ಲೇಬರ್ ಸ್ಕಾಲರ್ಶಿಪ್ದು ಆಮೇಲೆ ನಿಮಗೆ ಒಂದು ಸ್ಟೇಟಸ್ ಎಲ್ಲ ಬರೋದು ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರೋದು ಇಲ್ಲ ಅಂದರೆ ನಿಮಗೆ ಯಾವುದೇ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನು ಬರಲ್ಲ ಇಲ್ಲಿ ಅಪ್ಲಿಕೇಶನ್ ಎಲ್ಲ ವೆರಿಫೈ ಹಾಕಿ ಒಂದು ತರ್ಟಿ ಡೇಸ್ ಟೈಮ್ ತೊಗೊಬೋದು ಅಥವಾ ಜಾಸ್ತಿ ಕೂಡ ತೊಗೋಬೋದು ಆದರೆ ನಿಮಗೆ ತಿರ್ಗಾ ಹಾಕೋಕ್ಕೆ ಯಾವುದೇ ಥರದೊಂದು ಚಾನ್ಸ್ ಇರಲ್ಲ ಸೇವಾ ಸಿಂಧುಲಿ ಇಲ್ಲಿ ನೀವು ಒಂದು ಏನು ಸ್ಕಾಲರ್ಶಿಪ್ ಹಾಕ್ತಾರೆ ಸೇವಾ ಸಿಂಧುಲಿ ಅದಕ್ಕಿಂತ ಮುಂಚೆ ನೀವು ಕಡ್ಡಾಯವಾಗಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಅಪ್ಲಿಕೇಶನ್ ಹಾಕಿರಬೇಕಾಗುತ್ತೆ ಅದು ಹಾಕಿದ್ಮೇಲೆ ಈ ಒಂದು ಸ್ಕಾಲರ್ಶಿಪ್ನ ಸೇವಾ ಸಿಂಧೂಲಿ ಹಾಕಬೇಕು ಇದು ಒಂದು ಪೋರ್ಟಲಲ್ಲ ಎರಡು ಪೋರ್ಟಲಲ್ಲಿ ಹಾಕಿದ್ರೆ ಮಾತ್ರ ಸೇವಾ ಸಿಂಧ ಮತ್ತು ಪೋಟಲಲ್ಲಿ ನಿಮಗೆ ಲೇಬರ್ ಸ್ಕಾಲರ್ಶಿಪ್ ಬರೋದು ಇಲ್ಲಾಂದರೆ ಬರಲ್ಲ ಮತ್ತು ಇದೇ ರೀತಿ ಅಪ್ಡೇಟ್ಸ್ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೆಲ್ಯಾಂಡ್